us. So back to what I was saying. Could be us. ಗ್ರೇಟ್ ಸೇಲ್ಸ್ ಅಂದ್ರೆ ಅದನ್ನೇ ಇನ್ಸ್ಟಾಲ್ಮೆಂಟ್. ಒಂದೇ ಸಲ ಕೊಡ್ಲಿಕ್ಕೆ ಆಗೋದಿಲ್ಲ, ಕಂತುಗಳಲ್ಲಿ ಕೊಡ್ತೀವಿ. ಕಂತುಗಳು ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕಿದು. ಸರ್, ನಾವು ತಗೊಂಡಿರುವಂತಹದ್ದು ಸಾಲ 80,000, ಆದ್ರೆ ಇವ್ರು ಹೇಳ್ತಾ ಇರೋದು 90,000 ಕಟ್ಟಿ ಅಂತ. ಅವ್ನು ಕರಿತಾನೆ ಸ್ಟೂಡೆಂಟ್ಸ್ ಹೈರ್ ಚಾರ್ಜಸ್, ಒಂದು ಇಂಟ್ರೆಸ್ಟ್ ಪೋರ್ಷನ್, ಇನ್ನೊಂದು ಕ್ಯಾಶ್ ಪ್ರೈಸ್ ಪೋರ್ಷನ್. ಪೊಸೆಷನ್ ಟ್ರಾನ್ಸ್ಫರ್ ಆಗುತ್ತೆ, ಜೊತೆಗೆ ಓನರ್ಶಿಪ್ ಕೂಡ ನಿಮ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಸ್ಟೂಡೆಂಟ್. ದಿಸ್ ಇಸ್ ದ ಮೇಜರ್ ಮೇನ್ ಡಿಫ್ರೆನ್ಸ್. ಅದನ್ನೇ ನಾವು ಹೈರ್ ಪರ್ಚೇಸ್ ಕಾಂಟ್ರಾಕ್ಟ್ ಅಂತ ಕೂಡ ಕರಿತೀವಿ. ಬೇಸಿಕ್ ಟರ್ಮ್ಸ್ ಇದೆ, ಆ ಟರ್ಮ್ಸ್ ನ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಪ್ರಾಬ್ಲಮ್ ಕಡೆ ಹೋಗೋಣ ಸ್ಟೂಡೆಂಟ್.